ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ ಬಿ. ಒಳ್ಳೆ ಸಂಬಂಧ ಅಂತ ಹೇಳಿ ಮಗಳನ್ನ ಅದ್ಧೂರಿಯಾಗಿ ಮದುವೆಯನ್ನ ಮಾಡಿಕೊಡ್ತಾರೆ ತಂದೆ ತಾಯಿ, ಆದ್ರೆ ಮುಂದೆ ಆಗಿದ್ದೇ ಬೇರೆ. ಸೊ ಖಂಡಿತವಾಗ್ಲೂ ಈ ಒಂದು ವಿಚಾರವನ್ನ ನಾನು ಮೊದಲು ಕೇಳಿದಾಗ ನನಗನ್ಸಿದ್ದು ಏನು ಅಂತ ಹೇಳಿದ್ರೆ, ಒಂದು ದೊಡ್ಡ ಸಂಬಂಧ ಅಥವಾ ಯಾವುದೋ ಒಂದು ರಿಚ್ ಸಂಬಂಧ ಬರ್ತಿದೆ ಅಂದ ತಕ್ಷಣ ನನ್ನ ಮಗಳು ಮದುವೆಯಾಗಿ ತುಂಬಾ ಚೆನ್ನಾಗಿರ್ತಾಳೆ ಅಂತಕ್ಕಂಥ ಒಂದು ದೊಡ್ಡ ಮೂಢನಂಬಿಕೆಯನ್ನ ಈ ತಂದೆ ತಾಯಿ ಅಂದ್ರು ಬಿಡಬೇಕು ಅಂತ ಹೇಳಿ ನನಗನ್ಸುತ್ತೆ. ಈ ಸ್ಟೋರಿ ಕೇಳಿದ್ಮೇಲೆ ನಿಮಗೂ ಕೂಡ ಹಾಗೆ ಅನಿಸ್ಬೋದು. ಸೊ ಕೇಳಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ. ಇದು ಮೂಲತಃ ಕೇರಳದ ಕೊಚ್ಚಿಯಲ್ಲಿ ನಡೆದಂತಹ ಒಂದು ಘಟನೆ. ಇದು 2018ರಲ್ಲಿ ಕೇರಳದಲ್ಲಿ ಭಾರಿ ದೊಡ್ಡ ಸುದ್ದಿ ಆಗಿತ್ತಿದ್ದು, ತುಂಬಾ ಅಂದ್ರೆ ತುಂಬಾ ದೊಡ್ಡ ಸುದ್ದಿ ಆಗಿತ್ತು. ಜಸ್ಟಿಸ್ ಫಾರ್ ಆನ್ಲಿಯಾ ಅಂತಕ್ಕಂಥ ಒಂದು ದೊಡ್ಡ ದೊಡ್ಡ ಪ್ರತಿಭಟನೆಗಳು ಕೂಡ ಆಗಿದ್ವು. ಆದ್ರೆ ಯಾಕಾಗಿದ್ವು, ಯಾವ ವಿಚಾರ ಇದು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಕೇರಳದ ಕೊಚ್ಚಿನಲ್ಲಿ ಒಂದು ಸುಂದರವಾದ ಮುದ್ದಾದ ಕುಟುಂಬ ಇರುತ್ತೆ. ಅಪ್ಪ, ಅಮ್ಮ, ತಮ್ಮ ಮತ್ತೆ ಅಕ್ಕ. ಸೊ ಅಕ್ಕನ ಹೆಸರು ಬಂದು ಆನ್ಲಿಯಾ ಅಂತ ಹೇಳಿ, ತಂದೆ ಹೆಸರು ಬಂದು ಪರಕಲ್ ಅಂತ ಹೇಳಿ. ಸೊ ಈಗೆಲ್ಲ ಇರುವಾಗ ಏನಾಗುತ್ತೆ, ಆನ್ಲಿಯವರು 2016ರಲ್ಲಿ ಅಂದರೆ ಅವ್ರಿಗಿನ್ನು 23 ವರ್ಷ, ಅವರಿಗೆ 23 ವರ್ಷದಲ್ಲಿ ಅವರು BSCಯನ್ನು ಕಂಪ್ಲೀಟ್ ಮಾಡಿ MSc ನರ್ಸಿಂಗ್ ಕೋರ್ಸನ್ನು ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ತುಂಬ ಒಂದು ದೊಡ್ಡ ಕನಸಿರುತ್ತೆ, ನಾನು ಮುಂದೆ ಯಾವುದಾದ್ರೂ ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿ ಅಂದರೆ ವೈದ್ಯ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿ ಅದೇ ಒಂದು ಕನಸಿನ ಬೆನ್ನೇರಿ ಹೊರಟಿರ್ತಾರೆ ಆನ್ಲಿಯಾ. ಆ ಸಮಯದಲ್ಲಿ ಇವರ ಮನೆಗೆ ಅಂದರೆ ಆನ್ಲಿಯಾ ಅವರಿಗೆ ಮದುವೆ ಪ್ರಪೋಸಲ್ ಬರುತ್ತೆ ಅಲ್ಲೇ ಪಕ್ಕದ ತ್ರಿಶೂರಿಂದ. ಸೊ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ತಂದೆ ತಾಯಿ ಎಲ್ಲವೂ ಕೂಡ ನೋಡ್ತಾರೆ ಆ ಒಂದು ಸಂಬಂಧ ಹೇಗಿದೆ ಅಂತ ಹೇಳಿ, ಜೊತೆಗೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲರನ್ನೂ ಕೂಡ ವಿಚಾರಿಸ್ತಾರೆ. ಯಾಕೆ ಅಂದರೆ ತುಂಬ ದೊಡ್ಡ ಸಂಬಂಧ ಆಗಿತ್ತು, ಹುಡುಗ ಬಂದು ದುಬೈನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಕ್ಕಂಥದ್ದೇ ದೊಡ್ಡ ಒಂದು ಸುದ್ದಿ, ಅವರಿಗೆ ಖುಷಿ ಸುದ್ದಿ. ಸೊ ಈಗೆಲ್ಲ ಅಂದ್ಕೊಂಡು ಏನು ಮಾಡ್ತಾರೆ, ತಂದೆ ತಾಯಿ ಮತ್ತು ತಮ್ಮ ಮೂರು ಜನನು ಕೂಡ, ನಮಗೆ ಸಂಬಂಧ ಓಕೆ, ನಮಗೆ ಸಂಬಂಧ ತುಂಬಾ ಇಷ್ಟ ಆಗಿದೆ, ನಾವು ಮಾಡ್ಕೊಳ್ತೀವಿ, ಹುಡುಗನೂ ಕೂಡ ಚೆನ್ನಾಗಿದ್ದಾನೆ, ಸ್ಮಾರ್ಟಾಗಿ ಹೈಟಾಗಿ, ನನ್ನ ಮಗಳು ಕೂಡ ಒಪ್ಕೊಳ್ತಾಳೆ ಅಂತ ಹೇಳಿ ತನ್ನ ಮಗಳಿಗೂ ಕೂಡ ಪರಕಲ್ ಅನ್ನೋರು ತನ್ನ ಮಗಳನ್ನು ಕೇಳ್ತಾರೆ, ನಿನಗೆ ಈ ಸಂಬಂಧ ಇಷ್ಟನಾ ಅಂತ ಹೇಳಿ. ಆದರೆ ಆನ್ಲಿ ಅವತ್ತೇ ಹೇಳ್ತಾರೆ, ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ಬೇರೆಯವ್ರಿಗೆ ಕೊಟ್ಟು ಪಶ್ಚಾತ್ತಾಪ ಪಡೋದಕ್ಕಿಂತ ಗೊತ್ತಿರೋ ಸಂಬಂಧಗಳಲ್ಲೇ ಯಾರನ್ನಾದ್ರೂ ನೋಡಿ ನೀವು ನನಗೆ ಮದುವೆಯನ್ನು ಮಾಡ್ಬೋದಲ್ವಾ ಅಂತ ಹೇಳಿ ಆನ್ಲಿ ಅವರು ಒಂದು ಕೆಲವೊಂದು ಸಜೆಷನ್ಸ್ ಅನ್ನು ಕೂಡ ಕೊಟ್ಟಿರ್ತಾರೆ ತನ್ನ ತಂದೆ ತಾಯಿಗೆ. ಕೊನೆಗೆ ಪರಕಲ್ ಅವ್ರು ಏನು ಮಾಡ್ತಾರೆ, ಆ ಸಂಬಂಧ ತುಂಬ ಚೆನ್ನಾಗಿದೆ, ನನ್ನ ಮಗಳು ಅಲ್ಲಿ ಹೋದ್ರೆ ತುಂಬ ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡು, ಇಲ್ಲಮ್ಮ ನನಗೆಂತೂ ಆ ಸಂಬಂಧ ಇಷ್ಟ ಆಗಿದೆ, ನೀನು ಯೋಚನೆ ಮಾಡಲಿಕ್ಕೆ ಬೇಕಾದರೆ ಸಮಯ ತಗೋ, ನನಗೆಂತೂ ಆ ಸಂಬಂಧ ಇಷ್ಟ ಆಗಿದೆ ಅಂತ ಹೇಳಿ ಪರಕಲ್ ಅವ್ರು ಹೇಳ್ತಾರೆ. ಯಾವತ್ತೂ ಕೂಡ ತಂದೆ ಮಾತಿಗೆ ವಿರುದ್ಧವಾಗಿ ನಡೆಯದಂಥ ಆನ್ಲಿ ಅವ್ರು ಏನು ಮಾಡ್ತಾರೆ, ಯೋಚನೆಯನ್ನು ಕೂಡ ಮಾಡ್ತಾರೆ. ನನ್ನ ತಂದೆ ಇಷ್ಟು ದಿನ ನನ್ನನ್ನು ಕಷ್ಟಪಟ್ಟು ಓದಿಸಿದ್ದಾರೆ, ಬೆಳೆಸಿದ್ದಾರೆ, ಆದರೆ ಇವತ್ತಿನ ದಿವಸ ನಾನು ಅವ್ರ ಮಾತನ್ನು ಕೇಳಲೇಬೇಕು, ಅವ್ರು ಮಾಡೋದು ಕೂಡ ನನ್ನ ಒಳ್ಳೇದಕ್ಕೆ ಅಲ್ವಾ ಅಂತ ಹೇಳಿ ತನ್ನ ಇಷ್ಟ ಕಷ್ಟವನ್ನು ಸೈಡಿಗಿಟ್ಟು ತಂದೆ ಇಷ್ಟದ ಪ್ರಕಾರ ಮದುವೆಗೆ ಆನ್ಲಿ ಒಪ್ಕೊಳ್ತಾರೆ. ಇದೆಲ್ಲ ಆದಮೇಲೆ ಮದುವೆ ಮಾತುಕತೆನೂ ಕೂಡ ಮಾಡ್ತಾರೆ. ಮದುವೆ ಮಾತುಕತೆ ಎಲ್ಲ ಆದಮೇಲೆ ಒಂದು ಅದ್ಧೂರಿಯಾಗಿ ಮದುವೆಯನ್ನು ಕೂಡ ಮಾಡಿಕೊಡ್ತಾರೆ. ಹುಡುಗ ದುಬೈನವನು, ಹುಡುಗನ ಹೆಸರು ಬಂದು ವಿವಿನ್ ಜಸ್ಟಿನ್ ಅಂತ ಹೇಳಿ, ಅಲ್ಲೇ ಕೇರಳದ ಒಂದು ತ್ರಿಶೂರ್ನಲ್ಲಿ ಅವರ ಸ್ವಂತ ಮನೆ ಇರುತ್ತೆ, ಆದರೆ ಹುಡುಗ ದುಬೈನಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ. ಸೊ ಮದುವೆ ಆದಮೇಲೆ ವಿದೇಶಕ್ಕೂ ಕೂಡ ಹೋಗ್ತಾರೆ ಆನ್ಲಿಯಾ ಮತ್ತು ವಿವಿನ್ ಜಸ್ಟಿನ್ ಇಬ್ಬರೂ ಕೂಡ ಹೋಗಿ ತುಂಬ ಚೆನ್ನಾಗಿರ್ತಾರೆ ಮೊದಮೊದಲು. ತದನಂತರ ಏನಾಗುತ್ತೆ ಅಂತ ಹೇಳಿದ್ರೆ, 2017ರಲ್ಲಿ ಗರ್ಭವತಿ ಆಗ್ತಾರೆ ಆನ್ಲಿಯಾ. 2017ರಲ್ಲಿ ಗರ್ಭವತಿ ಆಗ್ತಾರೆ. ಒಂದೊಂದಾಗೆ ಆನ್ಲಿಯವರ ತಂದೆಗೆ ಕರೆಗಳು ಬರಲಿಕ್ಕೆ ಶುರುವಾಗುತ್ತೆ ಜಸ್ಟಿನ್ ಕಡೆಯಿಂದ. ಏನಂತ ಅಂದರೆ, ಮಾವ ನಾನು ಈ ಥರ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಿದ್ದೀನಿ, ನನಗೆ ದುಡ್ಡು ಕೊಡಿ, ಜೊತೆಗೆ ನಾನು ಈ ಥರ ಮನೆಯನ್ನು ಕಟ್ಟಿಸ್ಬೇಕು ಅಂತಿದ್ದೀನಿ, ನನಗೆ ಇಷ್ಟು ದುಡ್ಡು ಬೇಕು, ಜೊತೆಗೆ ನಾನು ಕಾರ್ ತೊಗೊಳ್ಬೇಕು, ನನಗೆ ದುಡ್ಡು ಬೇಕು ಅಂತೇಳಿ ಒಂದೊಂದೇ ಹಣವನ್ನು ಪೀಕ್ಲಿಕ್ಕೆ ಶುರು ಮಾಡ್ತಾನೆ ಜಸ್ಟಿನ್. ಕಾರಣ ಏನು ಅಂತ ಹೇಳಿದ್ರೆ, ಜಸ್ಟಿನ್ ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ತನ್ನ ಕಂಪನಿಯಿಂದ ಆಚೆ ಬಂದಿರ್ತಾನೆ. ಅಂದರೆ ತನ್ನ ಕಂಪನಿಯವರು ಒದ್ದು ಓಡಿಸಿರ್ತಾರೆ ಆಚೆ, ಯಾರಿಗೋ ಫೇಕ್ ಡಾಕ್ಯುಮೆಂಟನ್ನು ಕೊಟ್ಟು ಫೇಕ್ ಆಗಿ ಏನೋ ಒಂದು ಮಾಡಿರ್ತಾರೆ ಕೆಲಸವನ್ನು ಅಂತ ಹೇಳಿ ಜಸ್ಟಿನ್ನು ಕೆಲಸವನ್ನು ಕಳ್ಕೊಂಡು ಮನೆಯಲ್ಲೇ ಕೂತಿರ್ತಾನೆ. ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಸ್ಟಿನ್ಗೆ ಒಂದು ರೀತಿಯಾಗಿ ಆನ್ಲಿ ಅವ್ರ ಮೇಲೆ ಒಂದು ಡಿಫ್ರೆಂಟ್ ಆಗಿ, ಅಂದರೆ ಇಷ್ಟು ದಿನ ಹೆಂಗೆ ನೋಡ್ತಿರ್ತಾನೋ ಅದಕ್ಕಿಂತ ವಿಭಿನ್ನವಾಗಿ, ಅಂದರೆ ಏನೇನೋ ಸುಮ್ಮನೆ ಬೈಯೋದು, ಟಾರ್ಚರ್ ಮಾಡೋದು, ಈ ರೀತಿಯಾಗೆಲ್ಲ ಮಾಡ್ತಿರ್ತಾನೆ. ನಂತರ ಏನಾಗುತ್ತೆ, ಒಂದು ಮಗುನೂ ಕೂಡ ಆಗುತ್ತೆ, ಮಗುಗಿನ್ನೂ ಒಂದು ವರ್ಷನೂ ಕೂಡ ತುಂಬಿರಲ್ಲ. ಆಗ ಅತ್ತೆ ಮತ್ತೆ ಜಸ್ಟಿನ್ ಇವರಿಬ್ಬರ ಒಂದು ಟಾರ್ಚರ್ ತುಂಬನೇ ಜಾಸ್ತಿ ಆಗಿರುತ್ತೆ. ಆ ಸಮಯದಲ್ಲಿ ಯಾವುದನ್ನು ಕೂಡ ಅಷ್ಟೊಂದು ಹಚ್ಕೊಳ್ಳದ ಒಂದು ಆನ್ಲಿಯಾ, ಇಲ್ಲ ನಾನು ಇನ್ಮೇಲೆ ಓದಬೇಕು ಮತ್ತೆ ನನ್ನ ಕನಸನ್ನು ನಿಜ ಮಾಡ್ಕೊಳ್ಬೇಕು ಅಂತ ಹೇಳಿ ತನ್ನ ತಂದೆ ಹತ್ರ ಸಜೆಷನ್ ಕೇಳ್ತಾಳೆ.
ಅಪ್ಪ, ನಾನು ಈ ಥರ ಮತ್ತೆ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ, ಎಮ್ ಎಸ್ ಸಿ ನರ್ಸಿಂಗನ್ನು ಮತ್ತೆ ಕಂಪ್ಲೀಟ್ ಮಾಡಿ ನಾನು ಮತ್ತೆ ಡಾಕ್ಟರ್ ಆಗಬೇಕು ಅಂತ ಹೇಳಿದಾಗ ತಂದೆನೂ ಕೂಡ ಖುಷಿಯಿಂದ, ಆಯ್ತಮ್ಮ ನಿನ್ನ ಕನಸನ್ನಂತೂ ಯಾವತ್ತೂ ಬಿಡಬೇಡ ನೀನು, ಯಾಕೆಂದರೆ ಮದುವೆ ಆಗೋದಕ್ಕಿಂತ ಮುಂಚೆನೆ ಆನ್ಲಿಯ ಮಾತನ್ನು ತಗೊಂಡಿರ್ತಾಳೆ ತಂದೆಯಿಂದ, ನಾನಂತೂ ಮದುವೆ ಆದಮೇಲೆ ಕೂಡ ಓದ್ತೀನಿ ಅಂತ ಹೇಳಿ ತಂದೆನೂ ಕೂಡ ಮಾತನ್ನು ಕೊಟ್ಟಿರ್ತಾರೆ, ಓದಿಸೋ ಜವಾಬ್ದಾರಿ ನಂದು ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಮತ್ತೆ ಆನ್ಲಿಯ ಏನು ಮಾಡ್ತಾಳೆ, ಬೆಂಗಳೂರಿಗೆ ಬಂದು ಓದಲಿಕ್ಕೆ ಶುರು ಮಾಡ್ತಾಳೆ ಮಗುವನ್ನು ಕೇರಳದಲ್ಲೇ ಬಿಟ್ಟು. ನಂತರ ಏನಾಗುತ್ತೆ, ಚೆನ್ನಾಗಿ ಓದ್ತಿರ್ತಾಳೆ. ಸೊ ಓದ್ತಿದ್ದಾದಮೇಲೆ ತನ್ನ ಮಗುವನ್ನು ನೋಡಬೇಕು ಅಂದಾಗಲೆಲ್ಲ ಒಂದು ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು ಅಥವಾ ಫೋನ್ ಮಾಡೋದಾಗಿರ್ಬೋದು, ಹೀಗೆಲ್ಲ ಮಾಡ್ತಿದ್ದಾಗ ಜಸ್ಟಿನ್ ಆಗಿರಲಿ ಅಥವಾ ಅವರ ಅಮ್ಮ ಆಗಿರಲಿ ಯಾರೂ ಕೂಡ ಆನ್ಲಿಯ ಹತ್ರ ಕರೆಕ್ಟಾಗಿ ಮಾತಾಡ್ತಿರೋದಿಲ್ಲ. ಸೊ ಮಗುವನ್ನು ತೋರಿಸಿ ಅಂದ್ರೂ ಕೂಡ ತೋರಿಸ್ತಿರೋದಿಲ್ಲ. ಇವನ್ನೆಲ್ಲ ನೋಡಿ ನನ್ನ ಮತ್ತು ನನ್ನ ಮಗುನ ಇಲ್ಲಿ ದೂರ ಮಾಡಿಬಿಡ್ತಾರೋ ಅಂತ ಹೇಳಿ ಈ ಎಲ್ಲ ನೋವುಗಳನ್ನ ತನ್ನ ತಮ್ಮನಿಗೆ ವಾಟ್ಸಾಪ್ ಮೂಲಕ ಹೇಳ್ಕೊಳ್ತಿರ್ತಾರೆ ಆನ್ಲಿಯ. ಸೊ ಇವೆಲ್ಲನೂ ಹೇಳ್ಕೊಂಡಾದ್ಮೇಲೆ ಅವರ ತಂದೆನೂ ಕೂಡ, ಅಂದರೆ ಆನ್ಲಿಯ ತಂದೆ ಪರಕಲ್ ಅವರು ಕೂಡ ಆನ್ಲಿಯ ಅವರಿಗೊಮ್ಮೆ ಕರೆ ಮಾಡಿ ಅವರೊಂದಿಗೆ ಸಮಾಧಾನವನ್ನು ಹೇಳಿ ಮೊದಲು ನೀನು ಹೋಗಿ ಕೇರಳದಲ್ಲಿ ಹೋಗಿ ನಿನ್ನ ಮಗುವನ್ನು ನೀನು ನೋಡು ಅಂತ ಹೇಳ್ತಾರೆ. ತದನಂತರ ಇವರು ಇಲ್ಲಿ ಅರ್ಧಕ್ಕೆ ಓದೋದನ್ನು ಮತ್ತೆ ಬಿಟ್ಟು ಊರಿಗೆ ಹೋಗ್ಬರ್ತೀನಿ ಅಂತ ಹೇಳಿ ಕೇರಳಕ್ಕೆ ಬಂದು ಮಗುವನ್ನು ನೋಡ್ಲಿಕ್ಕೆ ಹೋದಾಗ ಮೋಸ್ಟ್ಲಿ ಅವಾಗಲೇ ಅವರು ತನ್ನ ಜೀವನದ ಮುಂದಿನ ದಿನಗಳನ್ನ ಮರೆತ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಹೋಗಿದ ತಕ್ಷಣ ಮುಂಚೆ ಇಲ್ಲದೇ ಇರತಕ್ಕಂಥ ಒಂದು ಭೇದ ಭಾವ ಆಗಿರಲಿ ಅಥವಾ ಒಂದು ಜಗಳಗಳಾಗಿರಲಿ ಒಂದು ಹಲ್ಲೆ ಆಗಿರಲಿ ಈ ಮುಂಚೆ ಯಾವುದೂ ಕೂಡ ಇರಲಿಲ್ಲ. ಆದರೆ ಯಾವಾಗ ಇವರು ಬೆಂಗಳೂರಿನಿಂದ ಮತ್ತೆ ಕೇರಳಗೆ ಹೋಗ್ತಾರೋ ಅಲ್ಲಿ ಇವರಿಗೆ ಹಲ್ಲೆ ಮಾಡೋದಾಗಿರ್ಬೋದು ಇವರ ಮೇಲೆ, ಜೊತೆಗೆ ಒಂದು ರೀತಿಯಾಗಿ ಟಾರ್ಚರ್ ಆಗಿರ್ಬೋದು, ಮತ್ತೆ ಬೈದಿದ್ದನ್ನೇ ಬೈತಿರ್ಬೋದು ಅಥವಾ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಬೈಯೋದು, ನಂತರ ಮಗುನ ಬೇರೆ ಕೋಣೆಯಲ್ಲಿ ಇವಳನ್ನ ಬೇರೆ ಕೋಣೆಯಲ್ಲಿ ಕೂಡ ಹಾಕೋದಿರ್ಬೋದು. ಸೊ ಈಗ ಸಾಕಷ್ಟು ರೀತಿಯಲ್ಲಿ ಹಲ್ಲೆಯನ್ನು ಮತ್ತು ದೈಹಿಕವಾಗಿ ಒಂದು ರೀತಿಯಾಗಿ ಒಂದು ದೊಡ್ಡದಾಗಿ ಟಾರ್ಚರನ್ನು ಮಾಡ್ತಿರ್ತಾರೆ. ಸೊ ಈಗೆಲ್ಲ ಮಾಡ್ತಿರ್ಬೇಕಾದ್ರೆ ಇದನ್ನೆಲ್ಲದರಿಂದ ಮನನೊಂದಂತಹ ಆನ್ಲಿಯ ತನ್ನ ತಮ್ಮನಿಗೆ ವಾಟ್ಸಪ್ ಮೆಸೇಜ್ ಮೂಲಕ ಹೇಳ್ತಿರ್ತಾಳೆ, ನಾನು ಇನ್ನು ಮುಂದೆ ಬದುಕೋ ತುಂಬ ಅಂದರೆ ತುಂಬಾ ಡೌಟು, ನಾಳೆ ದಿನ ನಾನೇನಾದರೂ ಅಕಸ್ಮಾತ್ ಏನಾದರೂ ಆದರೆ ನನ್ನ ಮಗುವನ್ನು ಮಾತ್ರ ನನ್ನ ಗಂಡನ ಹತ್ರ ಬಿಡಬೇಡ, ನಮ್ಮ ಅಪ್ಪನ ಹತ್ರನೇ ಬಿಡು, ನಾನೆಷ್ಟು ನಮ್ಮ ಅಪ್ಪನ ಜೊತೆ ಖುಷಿಯಾಗಿ ಬೆಳೆದ್ನೋ ಅದೇ ರೀತಿ ಖುಷಿಯಾಗಿ ನನ್ನ ಮಗನೂ ಕೂಡ ಬೆಳೀಲಿ ಅಂತ ಹೇಳಿ ಆನ್ಲಿಯ ತನ್ನ ತಮ್ಮನಿಗೆ ವಾಟ್ಸಪ್ ಮೆಸೇಜ್ ಮೂಲಕ ಕಳಿಸಿರ್ತಾಳೆ. ಸೊ ಇದನ್ನೆಲ್ಲ ನೋಡಿದಂತಹ ತಮ್ಮ ಏನಾಯಿತು, ದಯವಿಟ್ಟು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ, ನಾನು ನಾಳೆ ಸಂಜೆವರೆಗೂ ಕೂಡ ಅಲ್ಲೇ ಇರು, ನಾಳೆ ಬಂದು ನಾನೇ ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಕೂಡ ಇಲ್ಲ ಹಾಗೇನು ಬರಬೇಡ, ನನಗೆಂತೂ ನನಗೆ ಮುಂದಿನ ದಿನಗಳನ್ನ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಸೊ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ಕೊಳ್ಬೋದು, ಸೂಸೈಡ್ ಮಾಡ್ಕೊಳ್ಬೋದು ಅಂತ ಹೇಳಿ ವಾಟ್ಸಪ್ ಸಂದೇಶವನ್ನು ತಮ್ಮನಿಗೆ ಕಳಿಸಿರ್ತಾರೆ. ಸೊ ಕಳಿಸಿ ತಮ್ಮ ಸಂತೈಸ್ತಿರ್ತಾರೆ. ಅದಾದ 5 ನಿಮಿಷದಲ್ಲಿ ಅದೇ ತಮ್ಮನಿಗೆ ಪೊಲೀಸರಿಂದ ಕರೆ ಬರುತ್ತೆ, ನಿಮ್ಮ ಅಕ್ಕ ನದಿಗೆ ಬಿದೋದ್ರು ಅಂತ ಹೇಳಿ, ಅಂದರೆ ಆರಿದ್ರು ಅಂತ ಹೇಳಿ. ಸೊ ಇದನ್ನು ಕೇಳಿದಂತಹ ಅವರ ತಮ್ಮ ಈಗ ತಾನೇ ಒಂದು 5 ನಿಮಿಷ ಅಥವಾ ಒಂದು ಗಂಟೆಯ ಹಿಂದೆಯೇ ನನಗೆ ಮೆಸೇಜನ್ನು ಮಾಡ್ತಿದ್ಲು, ಅದು ಹೇಗೆ ಇಷ್ಟು ಬೇಗ ಆ ಥರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ಅಲ್ಲೋಗಿ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನು ಸತತ 3 ದಿನಗಳು ಕೂಡ ಆಕೆಯ ಬಾಡಿ ಸಿಗೋದಿಲ್ಲ. 3ನೇ ದಿನ ಆದಮೇಲೆ ಬಾಡಿ ಒಂದು ತೇಲ್ಕೊಬರುತ್ತೆ ನದಿ ಮೇಲೆ. ಸೊ ತೇಲ್ಕೊಂಬಂದಾದ್ಮೇಲೆ ಖಂಡಿತವಾಗ್ಲೂ ಅವರ ತಂದೆ ಆಗಿರ್ಬೋದು ಅಥವಾ ಜಸ್ಟಿಂಗ್ ಕುಟುಂಬದವರಾಗಿರ್ಬೋದು ಇಬ್ಬರಿಗೂ ಕೂಡ ಹೇಗಾಗಿರುತ್ತೆ ಅಂತ ಹೇಳಿದ್ರೆ, ಜಸ್ಟಿಂಗ್ ಕುಟುಂಬದವರು ನಾವು ಕೊಡ್ತಕ್ಕಂಥ ಟಾರ್ಚರ್ಗೆ ಏಕೆ ಈ ಥರ ಮಾಡ್ಕೊಂಡಲ್ಲ ಅಂತ ಹೇಳಿ ಅವರು ಭಯ ಪಡ್ತಾಯಿದ್ರೆ, ನಮ್ಮ ಮಗಳನ್ನು ಇಷ್ಟೊಂದು ರಿಚ್ಚು ಅಥವಾ ಈ ಥರ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಸೌಕರ್ಯಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮದುವೆಯನ್ನು ಮಾಡಿಕೊಟ್ಟು ನನ್ನ ಮಗಳನ್ನು ಈ ರೀತಿಯಾಗಿ ಮಾಡ್ಕೊಟ್ನಲ್ಲ ನಾನು ಅಂತ ಹೇಳಿ ಇವರು ಕೂಡ ಒಂದು ಕಡೆ ಅಳ್ತಾರೆ. ಸೊ ಇದೆಲ್ಲ ಆದಮೇಲೆ ಅವರ ತಂದೆ ಮಾತ್ರ ಸುಮ್ಮನಿರೋದಿಲ್ಲ, ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೋಗಿ ಆಕೆಯ ರೂಮನ್ನೆಲ್ಲ ಚೆಕ್ ಮಾಡ್ತಾರೆ ಅವರ ಮನೆಯಲ್ಲಿ, ಅಂದರೆ ಜಸ್ಟಿನ್ ಮನೆಯಲ್ಲಿ. ಆದರೆ ಅಲ್ಲೊಂದು ಡೈರಿ ಸಿಗುತ್ತೆ, ಆ ಡೈರಿಲಿ ಆನ್ಲಿಯ ತನಗಾಗ್ತಿದ್ದಂತಹ ಹಿಂಸೆ ನೋವು ಅವ್ರು ಕೊಡ್ತಿದ್ದಂತಹ ಹಲ್ಲೆ ಆಗಿರ್ಬೋದು ಕಾಟ ಆಗಿರ್ಬೋದು ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಬರೆದಿರ್ತಾರೆ. ಜೊತೆಗೆ ಒಂದು ಡ್ರಾಯಿಂಗನ್ನು ಕೂಡ ಬಿಡಿಸಿ ಒಂದು ಬೆಳ್ಳನ್ನು ಕೂಡ ಈ ರೀತಿಯಾಗಿ ಮಾಡಿ ತೋರಿಸಿರೋತಾರೆ, ಒಂದು ಡ್ರಾಯಿಂಗನ್ನು ಬಿಟ್ಟಿರ್ತಾರೆ. ಅಂದರೆ ನನ್ನ ಮೇಲೆ ಒಂದು ದೈಹಿಕ ಹಲ್ಲೆ ಆಗ್ತದೆ ಅಂತ ಹೇಳಿ ಅಳ್ತಾ ಏನೋ ಒಂದು ಡೈರಿಯನ್ನು ಬರೀತಿರ್ತಕ್ಕಂಥ ಒಂದು ಡ್ರಾಯಿಂಗನ್ನು ಕೂಡ ಬಿಡಿಸಿ ಚಿತ್ರ ಸಮೇತವಾಗಿ ವಿಮರ್ಶೆಯನ್ನು ಮಾಡಿರ್ತಾರೆ ಅವರ ಜೀವನ ಹೇಗಿದೆ ಅಂತಕ್ಕಂಥದ್ದನ್ನು. ಸೊ ಖಂಡಿತವಾಗ್ಲೂ ದುಃಖ ಆಗುತ್ತೆ ಈ ಒಂದು ವಿಚಾರವನ್ನು ಕೇಳ್ತಿದ್ದಾಗ ಅಥವಾ ಮಾತಾಡಬೇಕಾದ್ರೆ, ಯಾಕೆಂದರೆ ಈ ರೀತಿಯಾಗಲೂ ಕೂಡ ಒಂದು ದೊಡ್ಡ ಮನೆತನ ಅಂತ ಹೇಳಿ ಮದುವೆ ಮಾಡಿಕೊಟ್ಟಾಗ ಈ ರೀತಿಯಾಗೂ ಕೂಡ ಆಗುತ್ತಾ ಅಂತ ಹೇಳಿ, ಯಾಕೆಂದರೆ ತಂದೆ ತಾಯಿಂದರು ಮೋಸ ಹೋಗೋದೇ ಮೊದಲು ಇದ್ರ ಮೇಲೆ.
ಒಂದು ದೊಡ್ಡ ಸಂಬಂಧ, ಒಂದು ರಿಚ್ ಸಂಬಂಧ ಅಂತ ಹೇಳಿ ಹೋಗ್ಬಿಟ್ಟು ನಂತರ ತನ್ನ ಮಗಳು ಅಲ್ಲಿ ಯಾವುದೋ ಒಂದು ಗತಿ ಆದಾಗ ಅವಾಗ ಅನ್ಸುತ್ತೆ ಅವ್ರಿಗೆಲ್ಲ, ನನ್ನ ಮಗಳನ್ನು ಅಲ್ಲಿ ಕೊಟ್ಟು ಮದುವೆ ಮಾಡಬಾರ್ದಾಗಿತ್ತು, ಯಾರಾದರೂ ಬೀದಿಗೆ ಹೋಗೋ ಯಾರನ್ನಾದ್ರೂ ಕೊಟ್ಟು ಮದುವೆ ಮಾಡಿದ್ರು ಕೂಡ ಇವತ್ತು ನನ್ನ ಮಗಳು ಚೆನ್ನಾಗಿರ್ತಾಯಿದ್ಲು ಅಂತ ಹೇಳಿ. ಆದರೆ ಆ ಒಂದು ಘಟನೆ ಅವತ್ತಿಂದ ಇಡೀ ಕೇರಳದಲ್ಲಿ ಯಾವ ಮಟ್ಟದ ಒಂದು ಬದಲಾವಣೆಯನ್ನು ತಂತು ಅಂತ ಹೇಳಿದ್ರೆ ತುಂಬ ದೊಡ್ಡ ಬದಲಾವಣೆಯನ್ನು ತಂತು. ಆ ಡೈರಿಯನ್ನು ನೋಡ್ತಿದ್ದಾಗ ಏನಾಯಿತು ಅಂತ ಹೇಳಿದ್ರೆ, ಅವರ ತಂದೆಯಂತೂ ಸುಮ್ಮನೆ ಇರಲಿಲ್ಲ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದೇ ಚಿಕ್ಕದಾಗಿ ಜಸ್ಟಿಸ್ ಫಾರ್ ಆನ್ಲಿಯಾ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ನಂತರ ಸಿ ಎಂ ವರೆಗೂ ಕೂಡ ಹೋಗಿ ನ್ಯಾಯವನ್ನು ಕೂಡ ಕೇಳ್ತಾರೆ. ಇದೆಲ್ಲ ದೊಡ್ಡದಾಗ್ತಿರ್ಬೇಕಾದ್ರೆ ಏನಾಗುತ್ತೆ, ಜಸ್ಟಿನ್ ಅಂದರೆ ವಿವಿನ್ ಜಸ್ಟಿನ್ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ನಂದೇ ತಪ್ಪು ಅಂತ ಹೇಳಿ ಹೋಗಿ ಸರೆಂಡರ್ ಆಗ್ತಾನೆ. ಆದರೆ ಒಂದು ವಿಚಾರ ಇನ್ನೂ ಕೂಡ ಗೌಪ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವತ್ತಿನ ದಿನ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟಂತಹ ಆನ್ಲಿಯ ಏನು ರೈಲ್ವೆ ಸ್ಟೇಷನ್ಗಿಂತ ಹಿಂದೆನೆ ಒಂದು ನದಿ ಸಿಗುತ್ತೆ ಅಂತ ಹೇಳಿ ಆರಿದಾಳೆ ಅಂತ ಹೇಳಿದ್ರೆ, ಯಾರಾದರೂ ಆಕೆಯನ್ನು ತಳ್ಳಿದ್ಲೋ ಅಥವಾ ಆಕೆನೇ ಬಿದ್ದಲೋ ಅಂತಕ್ಕಂಥದ್ದೇ ಇಲ್ಲಿವರೆಗೂ ಇರತಕ್ಕಂಥ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ಇದೆಲ್ರಿಗೂ ಕೂಡ ಒಂದು ರೀತಿಯ ಪಾಠ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ. ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ, ಮತ್ತಷ್ಟು ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾ ಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ ಬಿ. ಬಾಯ್.